ಉಳಿತಾಯ ಅನ್ನೋ ಸಂಘ ಚಟುವಟಿಕೆ ನೋಡುವಾಗ ಮಹಿಳಾ ಸಮಕ್ಯ ಸ್ವಲ್ಪ ವಿಶೇಷವಾಗಿ ಆ ಚಟುವಟಿಕೆಯನ್ನು ಗಮನ ಹರಿಸುತ್ತೆ. ಉದಾಹರಣೆ ಹೇಳಬೇಕಂದ್ರೆ ನಾವು ಸಂಘ ಶುರು ಮಾಡುವಾಗ ಬೇರೆಯವ್ರ ಥರ ಪ್ರಾರಂಭದಲ್ಲೇ ಉಳಿತಾಯ ಚಟುವಟಿಕೆ ಶುರು ಮಾಡಲ್ಲ. ಒಂದು ವರ್ಷ ಸಂಘ ಮಾಡಿ ಅವರಿಗೆ ಬೇರೆ ಎಲ್ಲ ಮಾಹಿತಿ ಕೊಟ್ಟಾದ ಒಂದು ವರ್ಷದ ನಂತರ ಉಳಿತಾಯ ಚಟುವಟಿಕೆ ಶುರು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಸಂತಯ್ಯಮ್ಮ. ನಮ್ಮ ಸಂಘ ಶುರುವಾಗಿ 15 ವರ್ಷ. ನಿಮ್ಮ ಹೆಸರು? ಜಯಲಕ್ಷ್ಮಿ ಅಂತ. ಊರು? ಹೊಸವರಂಚಿ. ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಲಿಗೆ ಹೋಗ್ತಾರೆ ಅಲ್ವಾ? ಕೂಲಿ ಖರ್ಚು ಕಳೆದು ಉಳಿತಾಯ ಮಾಡಕ್ ಆಗುತ್ತಾ? ಎಲ್ಲ ಖರ್ಚು ಕಳೆದು ಅಂದ್ರೆ ಒಂದೊಂದ್ಸರಿ 10 ರೂಪಾಯಿ ಸಿಗ್ಬೇಕಾದ್ರೆ ಸ್ವಲ್ಪ ಸಮ ಆಯ್ತದೆ, ಆದ್ರೆ ಮುಂದಿನ ವಾರಕ್ಕೆ ಯಾರು ಸೇರ್ಸಿ ಕಟ್ಕೊಂಡು ಹೋಗ್ತೀವಿ ಅಂತೇಳಿ ಅದನ್ನ ಮಾಡ್ತಾರೆ. ನಮ್ಮೂರ ಹೆಸರು ಊರು ಅಪ್ಟೂರು, ಹಿರೇಪಟ್ಟಣ ತಾಲೂಕು. ನನ್ನ ಹೆಸರು ಸಂತೇಮ್ಮ. ಸಂಘ ಮಾಡಿ ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. ಸಂಘ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಸಂಘ ಮಾಡ್ಕೊಂಡು ನಮ್ಮ ಉಪಯೋಗಕ್ಕೆಲ್ಲ ಒಳ್ಳೇದಾಗುತ್ತೆ. ಅದು ಏನೇನು ಒಳ್ಳೇದಾಗಿದೆ? ಒಂದು ಕಷ್ಟ, ಒಂದು ಆಪರೇಷನ್ ಆಗೋರ್ಗೆ, ಒಂದು ಮದ್ವೆ ಖರ್ಚಿನವ್ರಿಗೆ ನಮ್ಮ ಸಂಘದಲ್ಲಿ ಆಕೆ ಕಡೆ ಬಡ್ಡಿ ತಗೋದು ಕಡಿಮೆ ಆಗುತ್ತೆ. ಬ್ಯಾಂಕ್ ಲೋನ್ ಏನಾದರೂ ತಗೊಂಡಿದ್ದೀರಿ? ಬ್ಯಾಂಕ್ ಲೋನ್ ತಗೊಂಡಿದ್ದೀವಿ. ಎಷ್ಟು ತಗೊಂಡಿದ್ದೀರಿ? ಒಂದ್ಸರಿ ಸುತ್ತು ನಿದ್ದಿ 1000 ಕೊಟ್ಟರು. ಅಂಬೇಡ್ಕರ್ ಜಯಂತಿ ಕರೆಸಿ ಹುಟ್ಟು ದಿವಸ ಆಚರಿಸುವಾಗ ಅಲ್ಲಿ ಎಲ್ಲ ನಮ್ಮ ಪಿಟೇಪುರಣ ತಾಲೂಕಿನವ್ರು ಸಂಘದವ್ರನ್ನೆಲ್ಲ ಕರೆಸಿದ್ರು, ಮಹಿಳೆಯರು ಪುರುಷರು ಎಲ್ಲರನ್ನೂ. ಆವಾಗ ನಮ್ಮನ್ನು ಕರೆಸಿದ್ರು. ಅಲ್ಲಿ ಸುತ್ತು ನಿದ್ದಿ 1000 ಕೊಟ್ಟರು, 1000 ಚೆಕ್ಕ ಕೊಟ್ಟರು ಸುತ್ತು ನಿದ್ದಿ ಹಣವ. ಅದ್ರ ಜೊತೆಗೆ ಬ್ಯಾಂಕ್ನವ್ರು 40,000 ಸೇರಿಸಿ 50,000 ಫಸ್ಟು ಲಿಂಕೇಜ್ ಹಣ ಕೊಟ್ಟರು. ಲಿಂಕೇಜ್ ಹಣವ. ಲಿಂಕೇಜ್ ಮಾಡಾದ್ಮೇಲೆ ಈ 4.5 ಲಕ್ಷ ಸಾಲ ಕೊಟ್ಟರು. ಇವರು ಪರವಾಗಿಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗ್ತಾವ್ರು. ಇಲ್ಲಿ ಮಹಿಳೆ ಉಳಿತಾಯನ ತನ್ನೊಬ್ಬಳ ಮನೇಲಿ ಇಟ್ಕೊಳ್ಳದೆ ಎಲ್ಲರೂ ಮಹಿಳೆಯರು ಸೇರಿ ಒಂದು ಕಡೆ ಬ್ಯಾಂಕ್ ಅಕೌಂಟ್ ಮಾಡಿ ಅಲ್ಲಿ ಇಡ್ತಾರೆ. ಇದರಿಂದ ಆ ಹಣ ಅವಳದಾಗಿ ಉಳಿಯುತ್ತೆ, ಹಣದ ಮೇಲೆ ಅವಳಿಗೆ ಸಂಪೂರ್ಣ ಕಂಟ್ರೋಲ್ ಸಿಗತ್ತೆ, ಆ ಹಣಕ್ಕೊಂದು ಭದ್ರತೆ ಸಿಗತ್ತೆ, ನನ್ನ ಉಳಿತಾಯ ನನಗೆ ಬೇಕಾದಾಗ ಬೇಕಾದ ರೀತಿ ಬಳಸಬಹುದು ಅನ್ನೋ ಒಂದು ಅವಳಿಗೆ ಯೋಚನೆ, ನಂದು ಅನ್ನೋದು ಬರುತ್ತೆ ಅನ್ನೋ ಒಂದು ಇದರಿಂದ ಅವಳ ತುರ್ತು ಸ್ಥಿತಿಗೆ ಅದು ಸಿಗತ್ತೆ ಅಂತ. ನನ್ನ ಹೆಸರು ಪ್ರದ್ಯುಮ್ನ ಅಂತ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ಮುಖ್ಯ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಸಂಘ ಪ್ರಾರಂಭ ಆದ ತಕ್ಷಣ ಅವರು ಮೂಲಭೂತವಾಗಿ ಸಭೆಗಳನ್ನು ನಡೆಸಬೇಕು, ಸಂಘದಲ್ಲಿ ಉಳಿತಾಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಯಾವಾಗ ಉಳಿತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಮತ್ತು ಉಳಿತಾಯ ನಿರಂತರವಾಗಿರುತ್ತೆ, ಆಗ ಒಂದು ಬ್ಯಾಂಕಿನ ಒಂದು ಖಾತೆಯ ಅವಶ್ಯಕತೆ ಬರುತ್ತೆ. ಆಗ ಅವರು ಸಂಘದವರು ತಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕಿನ ಶಾಖೆಗೆ ಹೋಗಿ ತಮ್ಮ ಒಂದು ಖಾತೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮ್ಯಾನೇಜರ್ ಅವರಲ್ಲಿ ಕೇಳ್ಕೊಳ್ಬಹುದು. ಈಗ ಖಾತೆ ಪ್ರಾರಂಭ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಅವಶ್ಯಕತೆಗಳು ಕಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ವಾಸಸ್ಥಳದ ಒಂದು ದೃಢೀಕರಣ ನಮಗೆ ಬೇಕಾಗುತ್ತೆ. ವಾಸಸ್ಥಳದ ದೃಢೀಕರಣ ಅಂತಂದರೆ, ಒಂದು ಹಳ್ಳಿನಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಅಂತಂದರೆ ಎಷ್ಟು ವರ್ಷದಿಂದ ಈ ಹಳ್ಳಿನಲ್ಲಿ ಇದ್ದೀವಿ ಅಂತನ್ನೋ ಅಂಶ ಅಲ್ಲಿ ಮುಖ್ಯವಾಗಿ ಬೇಕಾಗುತ್ತೆ. ಅದಕ್ಕೋಸ್ಕರ ರೇಷನ್ ಕಾರ್ಡ್ ಇರಬಹುದು ಅಥವಾ ವೋಟರ್ ಲಿಸ್ಟ್ನಲ್ಲಿ ತಮ್ಮ ಹೆಸರಿರಬಹುದು, ಈ ಥರದ್ದನ್ನು ನಮ್ಮ ಗ್ರಾಮೀಣ ಮಹಿಳೆಯರು ಸಿದ್ಧ ಮಾಡಿಟ್ಕೊಂಡು, ಆ 20 ಜನ ಸದಸ್ಯರಿದ್ದರೆ 20 ಜನದ್ದನ್ನು ಇದನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕಿಗೆ ಕೊಡ್ತು ಅಂತ ಹೇಳಿದರೆ, ನಂತರ ಅದರ ಆಧಾರದ ಮೇಲೆ ಬ್ಯಾಂಕಿನವರು ಖಾತೆ ಓಪನ್ ಮಾಡಿಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಖಾತೆಯನ್ನು ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ಸಂಘದಲ್ಲಿ 2 ಪ್ರತಿನಿಧಿಗಳನ್ನು ಆರಿಸ್ಕೊಳ್ಬೇಕು. ಇದಿಷ್ಟಾಯಿತು ಅಂತಂದರೆ ಬ್ಯಾಂಕಿನಲ್ಲಿ ಖಾತೆಯನ್ನು ಓಪನ್ ಮಾಡಿಕೊಳ್ಳುವಂಥದ್ದು ಯಾವುದೇ ರೀತಿಯಲ್ಲೂ ಸಮಸ್ಯೆ ಅಲ್ಲ, ಸುಲಭವಾಗಿ ಬ್ಯಾಂಕಿನವರು ಕೂಡ ಖಾತೆಯನ್ನು ಪ್ರಾರಂಭ ಮಾಡ್ತಾರೆ. ಸಂಘ ಬ್ಯಾಂಕಿಂದ ಸಾಲ ತಗೋಬೇಕಾದ್ರೆ ಏನ್ ನಿಯಮಗಳಿರುತ್ತೆ? ಅಂದ್ರೆ ಒಂದು ಸಂಘ ಪ್ರಾರಂಭ ಆಗಿ ಕನಿಷ್ಠ 6 ತಿಂಗಳಾಗಿರಬೇಕು.
ಆಮೇಲೆ ಆ ಸಂಘದಲ್ಲಿ ಬಹಳ ಮುಖ್ಯವಾದಂತ ಅಂಶ ಅಂತಂದ್ರೆ ಆಂತರಿಕ ಸಾಲ ಪಡ್ಕೊಳ್ತಾ ಇರ್ಬೇಕು. ನಿಮ್ ಸಂಘದಿಂದ ಸಾಲ ತಗೊಂಡಿದ್ದೀರಾ? ನಮ್ ಸಂಘದಿಂದನೇ, ಆದ್ರೆ ಬ್ಯಾಂಕಿಂದ ಅಲ್ಲ, ಉಳಿತಾಯದಿಂದ ತಗೊಂಡಿದ್ದೀವಿ. ಉಳಿತಾಯದಿಂದ ಎಷ್ಟು ತಗೊಂಡಿರೋದು? 5,000 ತಗೊಂಡಿದ್ದೀವಿ. ಯಾವಾಗ? ಆಗ್ಲೇ 4 ತಿಂಗಳಾಯ್ತು. ಏನಕ್ಕೆ ಬಳಸ್ಕೊಂಡಿದ್ದು? ಅದು ನಮ್ ಜಮೀನ್ ಕೆಲ್ಸಕ್ಕೆ. ಇಲ್ಲಿ ಸಾಲ ತಗೊಳ್ಳುವಾಗ ಏನೇನ್ ರೂಲ್ಸ್ ಇರುತ್ತಾ ನಿಮ್ಗೆ? ರೂಲ್ಸ್ ಅದೆ, ಒಂದೂವರೆ ವರ್ಷದಲ್ಲಿ ಕಟ್ಟಿ ತೀರಿಸ್ಬೇಕು, ಮತ್ತೆ ಇನ್ನೊಬ್ರು ಕೊಡ್ಬೇಕಾದ್ರೆ ಶ್ರಮ ಆಯ್ತದೆ ಅಂತ ಹೇಳ್ಬಿಟ್ಟು ಅದ್ ನಮ್ಗೆ ಜಾಮೀನ್ ಹಾಕಿ ಇನ್ನೊಬ್ರಿಗೆ, ಅವ್ರು ಕಟ್ಟಲಿಲ್ಲ ಅಂದ್ರೆ ನೀವು ಕಟ್ಟಬೇಕು ಅಂತೇಳಿ ಬೆದರಿಕೆ ಹಾಕಿ ಎಲ್ರಿಗೂ ಸಾಲ ಕೊಡೋದು. ಬ್ಯಾಂಕ್ ಲೋನ್ ತಗೊಂಡ್ಬೇಕಾದ್ರೆ ಏನೆಲ್ಲ ನೇಮ ಇದೆ ಅಂತ ಗೊತ್ತಿದೆಯಾ ನಿಮ್ಗೆ? ಮೇಡಮ್ ಬುಕ್ ಹೇಳ್ತಾರೆ ನಮ್ದು, ಆಡಿಟ್ ಬುಕ್ಕು, ಉಳಿತಾಯ ಬರೆಯ ಬುಕ್ ಹೇಳ್ತಾರೆ, ಮೀಟಿಂಗ್ ಬುಕ್ ಹೇಳ್ತಾರೆ, ಅವೆಲ್ಲ ನಮ್ಮ ಸಂಘದಿಂದ ಅವೆಲ್ಲ ಕೊಟ್ಟ ನಂತರ ಲೋನ್ ಕೊಡ್ತಾರೆ ಮೇಡಮ್. ಪ್ರತಿಯೊಬ್ಬರದ ಅಷ್ಟೇ ಇದೆಯಾ? ಇಲ್ಲಿವರೆಗೂ 1,50,000. ನಮ್ಮ ಮೀಟಿಂಗ್ ಬುಕ್ಸ್ ನೋಡ್ತಾರೆ ಅವರು ಬಂದು, ನಮ್ಮ ಉಳಿತಾಯದ ಬುಕ್ ನೋಡ್ತಾರೆ, ವರದಿ ಬುಕ್ ಎಲ್ಲಾನು ನೋಡಿ ಪರವಾಗಿಲ್ಲ ಇವ್ರು ಚೆನ್ನಾಗೆ ಮಾಡ್ತಾವ್ರೆ, ಇವ್ರಿಗೆ ಲೋನ್ ಕೊಡ್ಬೋದು ಅಂತವ ಅವ್ರು ಬರ್ಕೊಂಡೋಗಿ ಕೊಡ್ತಾರೆ. ಬ್ಯಾಂಕಿನ ಪ್ರಕಾರ ಒಂದು ವರ್ಷದಲ್ಲಿ 52 ವಾರಗಳು ಅವ್ರು ಉಳಿತಾಯ ಮಾಡಬೇಕು ಅಂತ ಇದೆ. ಅವರು ವಾರ ಉಳಿತಾಯ ಮಾಡಿ ಮರುದಿನನೇ ಬ್ಯಾಂಕಿಗೆ ಕಟ್ತಾ ಇದ್ದಾರಾ ಅನ್ನೋದನ್ನ ಬ್ಯಾಂಕ್ನವ್ರು ಗಮನಿಸ್ತಾರೆ. ಉಳಿತಾಯ ಚಟುವಟಿಕೆಯಲ್ಲಿ ಎಲ್ಲಾ ಸದಸ್ಯರು ಭಾಗವಹಿಸ್ತಾ ಇದ್ದಾರಾ, ಇಲ್ಲ ಕೆಲವೇ ಸದಸ್ಯರು ಉಳಿತಾಯ ಕಟ್ತಾರೆ, ತುಂಬಾ ಇರೆಗ್ಯುಲರ್ ಆಗಿ ಉಳಿತಾಯ ಇದೆಯಾ ಅನ್ನೋದನ್ನ ಗಮನಿಸ್ತಾರೆ. ಅವರ ನಿರೀಕ್ಷೆ ಏನಂತ ಹೇಳಿದ್ರೆ ಕನಿಷ್ಠ 80% ಹೆಚ್ಚು ಜನ ಪ್ರತಿ ವಾರ ಉಳಿತಾಯ ಮಾಡ್ತಾ ಹೋಗ್ಬೇಕು ಅನ್ನೋದು. ನೀವು ಸಂಘದಲ್ಲಿ ಎಷ್ಟು ದಿನಕ್ಕೊಂದ್ಸಲ ಉಳಿತಾಯ ಮಾಡಿ? ವಾರಕ್ಕೊಂದ್ಸಲ. ನಿಮಗ್ ಬರೋ ಕೂಲಿಲಿ ಖರ್ಚೆಲ್ಲ ಕಳೆದು ಉಳಿತಾಯ ಮಾಡಕ್ಕಾಗುತ್ತ? ಶ್ರಮ ಆಯ್ತದೆ, ಆದ್ರೂ ಉಳಿತಾಯ ಮಾಡಿ ಅದನ್ನ ಉಳಿತಾಯಕ್ಕೆ ಸೇರಿಸ್ತೇವೆ. ಎರಡನೇದಾಗಿ ಅವ್ರು ಉಳಿತಾಯ ಹಣನ ಯಾವ್ದಕ್ಕೆ ಬಳಸ್ತಾ ಇದ್ದಾರೆ, ಈಗಾಗಲೇ ಅವ್ರು ಅದನ್ನ ಸಾಲವಾಗಿ ಪಡೆದಿದಾರ ಅನ್ನೋದು, ಅಂದ್ರೆ ಅವ್ರ ಹಣನೇ ಅವರು ಬಳಸ್ಕೊಳ್ಳಕ್ ಸಾಧ್ಯ ಆಗಿದೆಯಾ, ಅದನ್ನ ಅವರು ನಿಯಮದ ಪ್ರಕಾರ ಅಂದ್ರೆ ಅವ್ರು ಏನ್ ತೀರ್ಮಾನ ಮಾಡಿದಾರೆ ಅದ್ರ ಪ್ರಕಾರ ರಿಪೇಮೆಂಟ್ ಮಾಡಿದಾರ. ಸಂಘದಿಂದ ಮೊದಲು 1,000 2,000 ತಗೋತಾ ಇದ್ದ ಸಂಘದಿಂದ ಸಾಲ, ಸಂಘದಿಂದ 2,000 2,000 1,000 ತಗೊಂಡು ತಿಂಗಳಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದು, ಈಗ ಜಾಸ್ತಿ ತಗೊಂಡಿವಿ ಬ್ಯಾಂಕಿಂದ ಲೋನ್ ತಗೊಂಡಿವಿ. ಬ್ಯಾಂಕಿಂದ ಎಲ್ಲ ಟೋಟಲ್ ತಂದಿರೋದು 85,000 ತಂದಿವಿ, ಅದರಲ್ಲಿ ಜನೆಲ್ಲ ಹಂಚ್ಕೊಂಡಿರೋದು ಹಸುಗಳು ತಗೊಳಕ್ಕೆ. ನಾವು ತಗೊಂಡಿರೋದು 10,000 ತಗೊಂಡಿವಿ. ದಾಖಲಾತಿಗಳನ್ನ ಏನೇನು ಇಟ್ಟಿದ್ದಾರೆ ಅನ್ನೋದನ್ನ ಗಮನಿಸ್ತಾರೆ. ವಾರ ವಾರ ಉಳಿತಾಯ ಮಾಡಿದ್ದನ್ನ ಅವರು ಮಿನಿಟ್ಸ್ ಬುಕ್ಕಲ್ಲಿ ನಮೂಸಿದಿಟ್ಟಿದಾರ, ಉಳಿತಾಯದ ಬುಕ್ಕಲ್ಲಿ ಇಟ್ಟಿದಾರ, ವೈಯಕ್ತಿಕ ಉಳಿತಾಯದ ಬುಕ್ಕಲ್ಲಿ ಬರೆಸ್ಕೊಳ್ತಾ ಇದ್ದಾರ, ಸಾಲದ ರಿಜಿಸ್ಟರ್ನಲ್ಲಿ ಸಾಲ ಸರಿಯಾಗಿ ಎಂಟ್ರಿ ಮಾಡಿದಾರ, ಅದು ಬಡ್ಡಿ ಮರುಪಾವತಿನ ಕರೆಕ್ಟಾಗಿ ಬರೆದಿಡ್ತಾ ಇದ್ದಾರ, ಕ್ಯಾಶ್ ಬುಕ್ ಏನಿಟ್ಟಿದ್ದಾರೆ, ಒಟ್ಟಾರೆ ಹಣ ಎಷ್ಟಿದೆ, ಎಷ್ಟು ಹಣ ಸಾಲ ಹೋಗಿದೆ, ಎಷ್ಟು ಮರುಪಾವತಿಯಾಗಿದೆ, ಎಷ್ಟು ಬಾಕಿ ಇದೆ, ಇದನ್ನೆಲ್ಲ ಅವರು ಬ್ಯಾಂಕ್ ಲೋನ್ ಕೊಡುವ ಸಂದರ್ಭದಲ್ಲಿ ಸಂಘದಿಂದ ಇಷ್ಟು ಮಾಹಿತಿನ ನಿರೀಕ್ಷೆ ಮಾಡ್ತಾರೆ. ಈಗ ಸಾಲ ತಗೊಂಡ್ರಲ್ಲ ನೀವು ಬ್ಯಾಂಕಿಂದ, ಅವಾಗ ಬ್ಯಾಂಕ್ ನಿಮ್ಗೆ ಏನೇನ್ ಬೇಕು ಅಂತ ಕೇಳಿತ್ತು, ಏನೇನ್ ನಿಯಮಗಳನ್ನ ಹೇಳ್ತು? ಬ್ಯಾಂಕ್ ಅಲ್ಲಿ ಅಂದ್ರೆ ಎಲ್ಲ ಉಳಿತಾಯ ಮಾಡಿರ್ಬೇಕು, ಮತ್ತೆ ಕ್ರಮವಾಗಿ ಬಡ್ಡಿ ಅಸಲು ಎರಡು ಸಮ ಕಟ್ಕೊಂಡು ಹೋಯ್ತಾ ಇರೋದನ್ನ ನೋಡಿರ್ತಾರೆ, ಎಲ್ಲ ಆಡಿಟ್ ಮಾಡಿರೋದ್ ನೋಡಿರ್ತಾರೆ, ಸರಿಯಾಗಿ ಅವರು ತಿಂಗಳಿಗೆ ಕರೆಕ್ಟಾಗಿ ಬಡ್ಡಿ ಹೆಸರು ನಮ್ಮ ಹಣದಲ್ಲಿ ಬೆಳವಣಿಗೆ ಆಗಿರೋದನ್ನ ನೋಡಿ ಆಮೇಲೆ ಬ್ಯಾಂಕಲ್ಲಿ ದುಡ್ಡು ಕೊಡೋದು. ನಾವು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಬೇಕು, ಬ್ಯಾಂಕಿನ ವ್ಯವಹಾರಗಳನ್ನ ತಿಳ್ಕೋಬೇಕು, ಆಗಿಂದಾಗೆ ನಾವು ಬ್ಯಾಂಕ್ಗಳಿಗೆ ಹೋಗ್ತಾ ಇರಬೇಕು, ಬ್ಯಾಂಕಿನ ಟ್ರಾನ್ಸಾಕ್ಷನ್ಸ್ ಏನಿದೆ, ವ್ಯವಹಾರಗಳೇನಿದೆ ಅದನ್ನು ಮುಕ್ತವಾಗಿ ನಾವು ನೋಡಿಕೊಂಡು ತಿಳ್ಕೊಂಡು ಅದನ್ನು ಮಾಡಬೇಕು. ಪಾಸ್ಬುಕ್ ಎಂಟ್ರಿ ಹಾಕಿಸ್ಕೊಳ್ಳುವಂಥದ್ದು, ಕೌಂಟರ್ ಫೈಲ್ ತೊಗೊಂಬರುವಂಥದ್ದು, ಈ ಥರದ್ದೆಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಧೈರ್ಯವಾಗಿ ಮ್ಯಾನೇಜರ್ ಜೊತೆ ಮಾತಾಡಬೇಕು. ಸಾಲ ಯಾರು ತಗೊಂಡಿದ್ದಾರೆ ಅವರು ಸಾಲ ತೀರಿಸಬೇಕು. ಸೊ ಸಾಲವನ್ನು ತೀರಿಸೋ ಹೊಣೆಗಾರಿಕೆ ಇರುವಂಥದ್ದು, ಜವಾಬ್ದಾರಿ ಇರುವಂಥದ್ದು ಸಂಘದ ಎಲ್ಲ ಸದಸ್ಯರುಗಳ ಮೇಲೆ ಅಂತ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತೀನಿ. ಇಲ್ಲಿ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಸರ್ ನನ್ನ ಸಾಲ ತೀರಿಸ್ಬಿಟ್ಟಿದ್ದೀನಿ, ಬೇರೆಯವ್ರ ಸಾಲ ಬಾಕಿ ಇದೆ, ಅದಕ್ಕೋಸ್ಕರ ನನಗೆ ನೀವು ಸಾಲ ಕೊಡಬೇಕು ಸರ್ ಅಂತ ಹೇಳ್ತಾರೆ. ಒಂದು ತಿಳ್ಕೊಳ್ಳಿ, 20 ಜನ ಸೇರಿ ನೀವು ಒಂದು ಸಂಘ ಮಾಡಿದಿರಿ ಅಲ್ವಮ್ಮ, 20 ಜನ ಸೇರಿ ಸಂಘ ಮಾಡಿದ್ಮೇಲೆ ನಾನು ಕೊಟ್ಟಿರೋ ಸಾಲ 20 ಜನಕ್ಕಲ್ಲ ಸಂಘಕ್ಕೆ ಕೊಟ್ಟಿದ್ದೀನಿ. ಯಾರದೇ ಬಾಕಿ ಇದ್ರೂ ಅದು ಸಂಘದ ಬಾಕಿ, ಸಂಘದ ಬಾಕಿ ಪೂರ್ಣ ಆಗಬೇಕಾದ್ರೆ ಸಂಘದ ಎಲ್ಲ ಸದಸ್ಯರ ಸಾಲ ಪೂರ್ಣ ಆದ್ಮೇಲೆ ಮಾತ್ರ ಇದು ಸಾಧ್ಯ ಆಗುತ್ತೆ ಅಂತ ಅನ್ನೋದನ್ನ ಎಲ್ಲರೂ ತಿಳ್ಕೋಬೇಕು. ಈಗ ಸಾಲ ತಗೊಂಡ್ರೆ ತೀರಿಸೋದು ಕಷ್ಟ ಅಲ್ವಾ? ಕಷ್ಟನೇ, ಆದ್ರೆ ಕೂಲಿ ಮಾಡಿ ತೀರಿಸಬೇಕು. ಕಷ್ಟ ಆಯ್ತದೆ ಅಂತ ಬಿಟ್ಬಿಡಕ್ಕಾಗದ, ಅದರಲ್ಲಿ ಸಮ ಬಿದ್ದು ತೀರಿಸಿದ್ರೆ ತಾನೇ ಹಸು ಉಳಿದಿರ್ತದಲ್ಲ.
ಪದಾರ್ಥದ ಮೇಲೆ ಹಾಕಿರ್ತೀವಿ. ಅದರಲ್ಲಿ ಹಸು ಕರೆದಿ ಹಸು ಹಾಲು ಕೊಡೋ ಗಂಟ ಹಸುವಿನ ಮೇಲೆ ಇರ್ತದೆ. ಆಮೇಲೆ ನಾವು ಅದನ್ನ ಬಡ್ಡಿ ಕಟ್ಕೊಂಡು ಹೋಯ್ತಾ ಇರ್ಬೇಕು. ನಾವು ಗೇದಿ ತೀರ್ಸ್ಕೊಂಡು ಹೋಯ್ತಾ ಇದ್ರೆ ಅದು ನಮಗೂ ಹಸು ಉಳ್ಕೊಂಡಿರ್ತದೆ. ಯಾವ್ಯಾವ ಉದ್ದೇಶಗಳಿಗೆ ಸಂಘಕ್ಕೆ ಸಾಲ ನೀಡ್ತೀರಾ ಸರ್? ಅಂದ್ರೆ ಆದಾಯ ತರುವಂತಹ ಚಟುವಟಿಕೆಗಳು, ಉತ್ಪಾದನಾ ಚಟುವಟಿಕೆ ಆಗಿರ್ಬಹುದು, ಸೇವಾ ಚಟುವಟಿಕೆ ಆಗಿರ್ಬಹುದು, ಮಾರಾಟದ ಚಟುವಟಿಕೆ ಆಗಿರ್ಬಹುದು, ಇಂಥದ್ದು ಅಂತಲ್ಲಮ್ಮ. ಒಂದು ಸ್ವಸಹಾಯ ಸಂಘದಲ್ಲಿರುವಂಥ ಸದಸ್ಯರು ತರಕಾರಿ ಮಾರ್ತೀನಿ ಅನ್ಬೋದು, ಹಣ್ಣು ಮಾರ್ತೀನಿ ಅಂತನ್ಬೋದು, ಬಟ್ಟೆ ಹೊಲಿತೀನಿ ಅಂತನ್ಬೋದು, ಹಾಲು ಕರಿತೀನಿ ಅಂತನ್ಬೋದು, ಏನು ಮಾಡಿದ್ರು ಕೂಡ ಅದರಲ್ಲಿ ಆದಾಯ ಬರುತ್ತೆ ಅಂತ ಗೊತ್ತಾಯ್ತು ಅಂತಂದ್ರೆ ಬ್ಯಾಂಕ್ ಅದಕ್ಕೆ ಸಾಲ ಕೊಡುತ್ತೆ. ನಾವು ಮೊದಲು ತಗೊಂಡು ಬಳಸಿದ್ದು ಮಕ್ಳು ಸ್ಕೂಲ್ ಬಳಸ್ಕೊಂಡಿದ್ದ. ಒಂದ್ಸರಿ ತಗೊಂಡಾಗ ಒಂದ್ಸರಿ ತಗೊಂಡಾಗ ಗದ್ದೆ ಜಮೀನ್ಗೆ ಹಾಕೊಂಡಿದ್ದ. ಈಗ ಹಸು ತಗೊಂಡಿ ನಮ್ ಜಮೀನ್ ಕೆಲ್ಸಕ್ಕೆ. ಈ ಸಾಲ ಹೇಗೆ ತೀರಿಸ್ತಾ ಇದ್ದೀರಾ ನೀವು? ಕೂಲಿ ಮಾಡಿ ತೀರಿಸ್ತಾ ಇದ್ದೀವಿ. ನಾವು ಕೂಲಿ ಕೆಲಸ ಮಾಡಿ ಕಟ್ಟೋದು. ನಮ್ಮೂರು ಅಪ್ಟೂರು ಅಂತೇಳಿ ಊರ ಹೆಸರು. ನನ್ನ ಹೆಸರು ಭಾಗ್ಯ ಅಂತ. ನೀವು ಇವಾಗ ಬ್ಯಾಂಕ್ ಲೋನ್ ತಗೊಂಡ್ಮೇಲೆ ಯಾವ ರೀತಿ ನಿಮ್ಮ ಮನೆಯಲ್ಲಿ ಅಭಿಪ್ರಾಯ ಹೇಗಿದೆ? ಒಳ್ಳೇದಾಗ್ತಾ ಬರ್ತಾ ಇದೆ. ಯಾವುದೊಂದ್ಕೂ ಏನ್ ತೊಂದರೆ ಆಗ್ತಾ ಇಲ್ಲ. ಅದರಲ್ಲೇ ಇವಾಗ ಕೂಲಿನೂ ಮಾಡ್ತಾ ಇದ್ದೋ, ಬರೀ ಕೂಲಿನೇ ಮಾಡಿ ಜೀವನ ಸಾಕ್ತಾ ಇದ್ದ ಮೇಡಮ್. ಈಗ ಹಸು ತಕೊಂಡಿದ್ದೀವಿ, ಹಸುವಲ್ಲಿ ಹಾಲು ಇದ್ದಿದ್ರಲ್ಲಿ ಹಾಲು ದುಡ್ಡು ಕೂಲಿ ದುಡ್ಡಿನ ಜೊತೆಗೆ ಈಗ ಅದನ್ನು ಬಳಸ್ಕೊಂಡು ಮನೆಯಲ್ಲಿ ಯಾವುದೊಂದಕ್ಕೂ ಉಪಯೋಗ ಆಗ್ತಾ ಇದ್ದಲ್ಲ, ಏನು ತೊಂದರೆ ಆಗ್ತಾ ಇಲ್ಲ. ಬ್ಯಾಂಕು ಕಟ್ತಾ ಇದ್ದೀವಿ ತಿಂಗಳು ತಿಂಗಳು, ಮನೆಗೂ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಮ ಸ್ವಂತಕ್ಕೆ ಏನಾದರೂ ಬಳಸ್ಕೊಂಡಿದ್ದೀರಾ? ಸ್ವಂತಕ್ಕೆ ಕೆಲವರು ಬಳಸ್ಕೊಂಡಿದ್ದೀನಿ. ನಾನು ಪೋಸ್ಟ್ ಆಫೀಸು ಮಗು ಹೆಸರಲ್ಲಿ ದುಡ್ಡು ಹಾಕ್ತಾ ಇದ್ದೀನಿ. ಇನ್ನು ಅವಕ್ಕೆ ಓದು ಬರ ಖರ್ಚಿಗೆ ಮಗುಗೊಂದ್ ಜೊತೆ ವಾಲೆ ಮಾಡಿದ್ದೀನಿ ಅಷ್ಟೇ ಮೇಡಮ್. ಇನ್ನೇನಿಲ್ಲ ಮಾಡಂತ. ನಮ್ಮ ಸಂಘದಲ್ಲಿ ಎಲ್ಲ ತಾಳಿ ವಾಲೆ ಎಲ್ಲ ಮಾಡ್ಕೊತಾರೆ. ಬ್ಯಾಂಕ್ನಲ್ಲಿ ಸಾಲ ತಗೋಬೇಕಂದ್ರೆ ಸ್ವಸಹಾಯ ಸಂಘಗಳಲ್ಲಿ ಏನೇನು ಸಮಸ್ಯೆಗಳು ಬರುತ್ತೆ? ಇವತ್ತು ನಾವು ಸ್ವಸಹಾಯ ಸಂಘಗಳಲ್ಲಿ ದಾಖಲಾತಿ ನೋಡಿದಾಗ ನಾವು ತುಂಬ ಸಮಸ್ಯೆಗಳನ್ನ ಗುರುತು ಮಾಡಿದ್ದೀವಿ. ಅವ್ರಿಗೆ ಅದು ನೋಡು ಅವ್ರು ಮಾಡುವಾಗ ಇದು ಸಮಸ್ಯೆ ಅಂತ ಅನಿಸಿಲ್ಲ. ಉದಾಹರಣೆಗೆ ಸಂಘದಲ್ಲಿ 18 ಜನ ಇದ್ದಾರೆ ಅಂದರೆ 18 ಜನದ್ದು 180 ರೂಪಾಯಿ ಉಳಿತಾಯ ಆಗಿರುತ್ತೆ. ಬಟ್ ಅಲ್ಲಿ ಬಂದಿರೋರು ಸಹಿ ಹಾಕಿರೋರು ವರದಿ ಪುಸ್ತಕದಲ್ಲಿ ಕೇವಲ 10 ಜನ ಮಾತ್ರ ಇರ್ತಾರೆ. ಮತ್ತೆ ಉಳಿತಾಯ ಮಾಡಿದ್ಮೇಲೆ ರೆಗ್ಯುಲರ್ ನಾವು ಹೋದಾಗೆಲ್ಲ ಹೇಳ್ತೀವಿ, ವರದಿ ಪುಸ್ತಕದಲ್ಲಿ ನೀವು ಯಾರು ಬ್ಯಾಂಕಿಗೆ ಹೋಗ್ತಾರೆ ಇವತ್ತಿನ ದಿನ ಅದನ್ನ ಬರೀರಿ ಅಂತ ಹೇಳಿರ್ತೀವಿ. ಎಲ್ಲೂ ಬರೆಯಲ್ಲ. ಒಂದು ಆ ಬರೀದೇ ಇರೋದಕ್ಕೆ ಏನು ಕಾರಣ ಇರ್ಬೋದು ಅಂದರೆ ಈ ಬರೆಯೋಂಥವ್ರು ದಾಖಲಾತಿ ಯಾರು ಮಾಡ್ತಾರೆ ಸಂಘದಲ್ಲಿ ಅವರು, ಮತ್ತೆ ಹಣ ಯಾರ ಹತ್ರ ಇರುತ್ತೆ. ಈಗ ಅಧ್ಯಕ್ಷರು ಕಾರ್ಯದರ್ಶಿನೇ ಹಣ ತಗೋಬೇಕು ಇಸ್ಕೋಬೇಕು ಅಂತ ಹೇಳಿರ್ತೀವಿ. ಅವರು ಅವರಿಬ್ಬರಲ್ಲೂ ಹೊಂದಾಣಿಕೆ ಇದ್ದಾಗ ಮಾತ್ರ ತುಂಬಾ ಮಿಸ್ ಯೂಸ್ ಆಗಿರೋಂಥದ್ದು ಹಣ. ತುಂಬ ಸಂಘಗಳಲ್ಲಿ ಆಗಿರೋಂತಿದೆ. ಸಂಘದಲ್ಲಿ ಉಳಿತಾಯ ಮಾಡೋದ್ರಿಂದ ನಾವು ಉಳಿತಾಯ ಬರೀ ನನ್ನ ಹಣ ಅಲ್ಲ ಹೋಗ್ತಾ ಇದೆ ಅಂತ ಗೊತ್ತಾದ್ರೆ ಸಾಕು ನನಗೆ ಬ್ಯಾಂಕ್ ಲೋನ್ ಸಿಗುತ್ತೆ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿರುತ್ತೆ. ಅದೇ ನನ್ನ ಹಣ ಅಲ್ಲಿ ಇದೆ, ಕರೆಕ್ಟಾಗಿ ಪ್ರತಿ ವಾರ ಹೋಗ್ತಿದೆ ಅನ್ನೋದಕ್ಕೆ ದಾಖಲಾತಿ ಏನೇನು ಪಕ್ಕ ಇರಬೇಕು, ಅದು ನನ್ನ ಭಾಗವಹಿಸುವಿಕೆ ಏನು, ನನ್ನ ಪಾತ್ರ ಏನು, ನಾನು ನೋಡ್ತಾ ಇದ್ದೀನಾ, ನಾನು ಪ್ರತಿ ವಾರ ಹೋಗಿ ಉಳಿತಾಯ ಮಾಡುವಾಗ ನನ್ನ ಸಹಿ ಇರುತ್ತಾ, ಅದು ಬ್ಯಾಂಕಿಗೆ ನಮ್ಮ ಹಣ ಎಲ್ಲ ಪೂರ್ತಿ ಹೋಗ್ತಾ ಇದೆಯಾ ಅನ್ನೋದನ್ನು ಎಲ್ಲೂ ಗಮನಿಸ್ತಾ ಇರೋದ್ರಿಂದ ಇವತ್ತಿನ ದಿನ ತುಂಬ ಸಂಘಗಳು ತುಂಬ ಒಂದು 10 ವರ್ಷ 15 ವರ್ಷದ ಸಂಘಗಳು ಇದೆ. ಅದು ಉಳಿತಾಯ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತಿದೆ, ಆದರೆ ತುಂಬ ಕಡೆ ಈ ಸಮಸ್ಯೆ ಆಗಿರೋಂಥದ್ದು. ಮತ್ತು ಹಣ ಕಟ್ಟುವಾಗ ಅಧ್ಯಕ್ಷರು ಕಾರ್ಯದರ್ಶಿ ಆಗ್ಬೋದು ಇನ್ಯಾರೋ ಒಂದು ಇಬ್ಬರು ಲೀಡ್ರು ಯಾವಾಗಲೂ ಬ್ಯಾಂಕಿಗೆ ಹೋಗೋದ್ರಿಂದ ಏನಾಗುತ್ತೆ ಅವ್ರ ಭಾವನೆಯಲ್ಲಿ, ನಾನು ಬ್ಯಾಂಕಲ್ಲಿ ಹೇಳಿದ ತಕ್ಷಣ ಮ್ಯಾನೇಜರ್ ಲೋನ್ ಕೊಡ್ತಾರೆ ಅನ್ನೋದನ್ನು ಒಂದು ಸಂಘ ಹೆಣ್ಮಕ್ಳಿಗೆ ತುಂಬಿಟ್ಟಿರ್ತಾರೆ. ನೋಡಿ ಕರೆಕ್ಟಾಗಿ ನೀವು ಉಳಿತಾಯ ಮಾಡಿ ನಾನು ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ, ಆದರೆ ಆ ಹೆಣ್ಮಕ್ಳಿಗೆ ನಮ್ಮ ದಾಖಲಾತಿ ನೋಡಿ ಪಕ್ಕ ಇದ್ರೆ ಮಾತ್ರ ಬ್ಯಾಂಕ್ ಲೋನ್ ಕೊಡ್ತಾರೆ ಅನ್ನೋ ಒಂದು ಐಡಿಯಾ ಇಲ್ಲ. ಇವ್ರು ಹೋಗ್ತಾರಲ್ಲ ನಮ್ಮ ಅಧ್ಯಕ್ಷರು ಹೋಗಿ ಮಾತಾಡ್ಕೊಂಡು ಬಂದಿರ್ತಾರಪ್ಪ, ಅವರೇ ಬ್ಯಾಂಕ್ ಲೋನ್ ಕೊಡಿಸೋದು ನಮಗೆ. ನಮ್ಮ ವ್ಯವಹಾರ ನೋಡಿಯಲ್ಲ ಅವ್ರು ಹೋಗಿ ಮಾತಾಡಿ ಬಂದಿರ್ತಾರೆ, ಅವರಿಗೆ ಆಗ ಬ್ಯಾಂಕ್ ಲೋನ್ ಕೊಡಿಸ್ತಾರೆ ಅನ್ನೋ ಒಂದು ಭಾವನೆ ಬಂದಿರೋದ್ರಿಂದ ಏನಾಗುತ್ತೆ, ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವು ಬದ್ರು ಹೌದು ನೀವು ಹೇಳ್ತಾ ಇರೋದೇ ಸರಿ ಆ ಥರ ಮಾಡೋವಂಥದ್ದು. ಮತ್ತು ಇನ್ನೊಂದು ನಾವು ಎಷ್ಟು ಎಲ್ಲ ಟೈಮಲ್ಲೂ ಹೇಳಿರ್ತೀವಿ, ನಿಮ್ಮ ಉಳಿತಾಯ ಹಣ ಒಬ್ಬೊಬ್ರದ್ದು ಎಷ್ಟೆಷ್ಟು ಉಳಿತಾಯ ಇದೆ ಅಷ್ಟೇ ನಮಗೆ ಲೆಕ್ಕ ಇರಬೇಕು. ಖರ್ಚನ್ನ ಯಾವುದರಲ್ಲೂ ತೋರಿಸ್ಬಾರ್ದು, ನೀವು ಯಾವುದಕ್ಕೂ ಖರ್ಚು ಮಾಡಬಾರ್ದು ಉಳಿತಾಯ ಹಣದಲ್ಲಿ ಅಂತ ನಾವು ಹೇಳಿರ್ತೀವಿ. ಆದರೆ ಎಲ್ಲೂ ನಾವಿವತ್ತು ಬ್ಯಾಂಕಿಗೆ ಹೋಗಿದ್ವಿ ಅಂದ ತಕ್ಷಣ
ಆ ಒಂದು ಖರ್ಚಿನ ಉಳಿತಾಯ ಹಣದಲ್ಲಿ ಹಾಕ್ಬೋದು. ನಾವು ಎಷ್ಟು ಎಲ್ಲ ಟೈಮಲ್ಲೂ ಹೇಳಿರ್ತೀವಿ, ಬ್ಯಾಂಕ್ ತುಂಬ ಹತ್ತಿರ ಇರೋದ್ರಿಂದ ಎಲ್ಲರೂ 50-50 ಪೈಸೆ ಹಾಕಿ, ಆ ಟೈಮಲ್ಲಿ ನಿಮಗೆ ಉಳಿತಾಯದ ಹಣ ಎಷ್ಟಿದೆ ಅಷ್ಟೇ ಇರುತ್ತೆ, ಖರ್ಚು ನಿಮಗೆ ಬರಲ್ಲ ಅಂಥೇಳಿ. ಆದರೂ ಒಂದ್ಸರಿ ಬ್ಯಾಂಕಿಗೆ ಹೋಗಿ ಬಂದದಕ್ಕೂ ಅದನ್ನೇ ಖರ್ಚು ತೋರಿಸೋದು. ಬರೀ ಬೇರೆ ಎಲ್ಲ ವಿಷಯಕ್ಕೂ ಒಂದು ಪ್ಯಾಡ್ ತೊಗೋಬೇಕಾದ್ರೆ, ಶೀಲ್ ಮಾಡಿಸ್ಬೇಕಾದ್ರೆ ಎಲ್ಲದಕ್ಕೂ ಉಳಿತಾಯದ ಹಣನ ಖರ್ಚು ಮಾಡೋವಂಥದ್ದು. ಆ ಟೈಮಲ್ಲಿ ಲೆಕ್ಕ ಖರ್ಚು ಮಾಡಿರೋದನ್ನ ಯಾವಾಗಲೂ ಹೇಳಿರಲ್ಲ ಅವರು. ಹೊರಗಿನವ್ರಿಗೆ ಬಡ್ಡಿ ಹೆಚ್ಚು ಬಡ್ಡಿ ಸಿಗುತ್ತೆ, ನಮಗೆ ನಮ್ಮ ಸಂಘದಲ್ಲೇ ಆಯಿತು ಅಂದರೆ 2% ಇರುತ್ತೆ, ಹೊರಗಿನವ್ರಿಗಾದರೆ 5% ಬಡ್ಡಿ ಸಿಗುತ್ತೆ ಅಂತೇಳಿ ಹೊರಗಿನವ್ರಿಗೆ ಸಾಲ ಕೊಡೋವಂಥದ್ದು. ಅದರಲ್ಲಿ ತುಂಬ ಸಮಸ್ಯೆಗಳಾಗಿದೆ. ಹೊರಗಿನವ್ರಿಗೆ ಸಾಲ ಕೊಟ್ಟಾಗ ಅವ್ರು ಹೋಗಿ ಕೇಳೋಕ್ಕಾಗಲ್ಲ, ಸಂಘದಲ್ಲಿ ಒಂದೇ ರೀತಿ ಬಡ್ಡಿ ಸೇವಾ ಶುಲ್ಕ ಏನಾಗ್ತಾರೆ ಅದನ್ನು ಹಾಕೊಳ್ಳೋವಂಥದ್ದು. ಮತ್ತು ಹೊರಗಿನವರಿಗೆ ಸಾಲ ಕೊಡಲಿಕ್ಕಲ್ಲ ನಾವು ಸಂಘ ಮಾಡಿರೋದು, ನಮ್ಮ ಒಂದು ಬಳಕೆಗೋಸ್ಕರ ಅನ್ನೋದು ಒಂದು ಅವರು ಗಮನದಲ್ಲಿ ಇಟ್ಕೋಬೇಕು. ಮತ್ತು ನಾವು ಬ್ಯಾಂಕಿಗೆ ಹೋಗೋದ್ರಿಂದ ನಮಗೆ ವ್ಯವಹಾರ ಗೊತ್ತಾಗೋದನ್ನ ಅವ್ರು ತಿಳ್ಕೊಬೇಕು. ಗಂಡಸರು ಏನು ಹೇಳ್ತಾರೆ ಅವರು, ಅದಕ್ಕೆ ನಾನು ಸಾಲ ಕೇಳ್ತಾ ಇದ್ದೀನಿ ಅನ್ನೋದು ಒಂದು ಭಾವನೆ, ಹಂಚ್ಕೋತಾ ಇದ್ದೀನಿ ಸಾಲನ ಅನ್ನೋ ಒಂದು ಭಾವನೆ ಅವರಲ್ಲಿ ಇರಬಾರ್ದು. ಮತ್ತು ಎಲ್ರಿಗೂ ಒಂದೇ ರೀತಿ ಸಾಲ ಹಂಚಿಕೆ ಆಗಬೇಕು ಅನ್ನೋ ಒಂದು ಭಾವನೆ ಇರ್ಬೋದು. ನನ್ನ ಒಂದು ಉದ್ದೇಶಕ್ಕೆ ಏನು ಬೇಕು ಅದಕ್ಕೆ ನಾವು ಸಾಲ ತಗೊಳ್ಬೇಕು ಅನ್ನೋ ಒಂದು ಭಾವನೆ ಇರಬೇಕು. ಮತ್ತು ಇವತ್ತು ಅವ್ರು ಕಲ್ತಿದ್ದಾರೆ, ನಾಳೆ ನಾನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಅವರಲ್ಲಿ ಇರಬೇಕು. ಮತ್ತು ನಾನೊಬ್ಬಳೇ ಹೇಳ್ದಂಗೆ ನಡಿಬೇಕು ಸಂಘದವರು ಅನ್ನೋ ಒಂದು ಕೆಟ್ಟ ಭಾವನೆ ಅವರಲ್ಲಿ ಇರಬಾರ್ದು. ಇಷ್ಟೆಲ್ಲ ಅವರು ಸಂಘದಲ್ಲಿ ಮಾಡ್ಕೊಂಡು ಹೋಯ್ತು ಅಂದರೆ ನಿಜವಾಗ್ಲೂ ಅವ್ರ ಸಂಘ ತುಂಬ ಚೆನ್ನಾಗಾಗುತ್ತೆ. ಮತ್ತು ಬ್ಯಾಂಕ್ ಲೋನ್ ಕೊಡುವಾಗ ಇಷ್ಟೆಲ್ಲ ದಾಖಲಾತಿಗಳನ್ನ ಗಮನಿಸಿರೋದ್ರಿಂದ ಅವ್ರಿಗೆ ಏನು ಅಂದ್ಕೊಂಡಿದ್ದಾರೆ ಬ್ಯಾಂಕ್ ಸೌಲಭ್ಯಗಳನ್ನ ತಗೋಬೇಕು ಅಂತ ಅದು ಬೇಗನೂ ಸಿಗುತ್ತೆ. ಈ ಸಂಘಗಳಿಗೋಸ್ಕರ ಅಂತಾನೆ ಸರ್ಕಾರದಿಂದ ಇರೋ ಸ್ಕೀಮ್ಗಳ ಬಗ್ಗೆ ಹೇಳ್ತೀರಾ ಸರ್? ಸಂಘಗಳಿಗೋಸ್ಕರನೇ ಸರ್ಕಾರದಿಂದ ಯೋಜನೆಗಳು ಇವಾಗ ಬರ್ತಾ ಇದೆ. ಕಳೆದ 5 ವರ್ಷದಿಂದ ಈ ಯೋಜನೆ ಒಂದು ಜಾರಿಯಲ್ಲಿದೆ. ತಮಗೆ ಗೊತ್ತಿರಬಹುದು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಅಂತ ಅದನ್ನು ನಾವು ಕರೀತಾ ಇದ್ದೀವಿ. ಅದನ್ನು ಈ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆಯಲ್ಲಿ 90% ಸಾಲ ಗ್ರೂಪ್ಗಳಿಗೆ ಹೋಗಬೇಕು, ಸಂಘಗಳಿಗೆ ಹೋಗಬೇಕು, ಗುಂಪುಗಳಿಗೆ ಹೋಗಬೇಕು. ಇನ್ನು 10% ಸಾಲ ಯಾರಾದರೂ ಅವಶ್ಯಕತೆ ಇರುವಂಥ ವೈಯಕ್ತಿಕ ಫಲಾನುಭವಿ ಇದ್ದರೆ ಅವರಿಗೆ ನಾವು ಇದನ್ನು ಕೊಡಬಹುದು. ಈ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ ಯೋಜನೆಯಲ್ಲಿ ಯಾವುದಾದ್ರೂ ಒಂದು ಉದ್ಯೋಗ ತೆಗೆದುಕೊಳ್ಳಿಕ್ಕೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಈ ಸ್ಕೀಮ್ನಲ್ಲಿ ನಾವು ಸಾಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವ್ರು ಯಾವುದಾದ್ರೂ ಒಂದು ಉತ್ಪಾದನಾ ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಹೈನುಗಾರಿಕೆ ಇರಬಹುದು, ಟೈಲರಿಂಗ್ ಇರಬಹುದು, ಬ್ಯಾಗ್ಗಳನ್ನು ಮಾಡೋದಿರಬಹುದು, ಗುಡಿ ಕೈಗಾರಿಕೆಗಳಲ್ಲಿ ಮಣ್ಣನ್ನು ಮಾಡುವಂಥದ್ದು ಇರಬಹುದು, ಏನೇ ಚಟುವಟಿಕೆ ಮಾಡಲಿ, ಹೂವನ್ನು ಬೆಳೆಯೋದು, ಹೂವು ಮಾರೋದು, ಇದು ಕೂಡ ಸೇರಿದೆ ಇವತ್ತಿನ ದಿನ. ತರಕಾರಿಗಳನ್ನು ಬೆಳೆಯೋದು, ಔಷಧಿ ಸಸ್ಯಗಳನ್ನು ಬೆಳೆಯೋದು, ಜತ್ರೋಪಾಂತ ಸಸ್ಯಗಳನ್ನು ಬೆಳೆಯೋದು, ಇದೆಲ್ಲದಕ್ಕೂ ಕೂಡ ಇವತ್ತು ಬ್ಯಾಂಕ್ನಲ್ಲಿ ಸಾಲ ಸಿಗ್ತಾ ಇದೆ. ಗುಂಪುಗಳಿಗೆ ನಾವು ಸಾಲವನ್ನು ಕೊಡಬಹುದು ಇದನ್ನು. ಸೊ ಇದು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ ಯೋಜನೆಯಲ್ಲಿ ಈ ಯೋಜನೆ ತುಂಬ ಚೆನ್ನಾಗಿ ಆಗಿದೆ, ತುಂಬ ಸಮರ್ಪಕವಾದಂಥ ಯೋಜನೆ. ಜನಕ್ಕೂ ಕೂಡ ಇದು ಹೋಗ್ತಾ ಇದೆ, ಯಾಕೆಂದರೆ ಸ್ವಸಹಾಯ ಸಂಘಗಳಿಗೆ ನಾವು ಸಾಲ ಕೊಡ್ತಾ ಇರೋದ್ರಿಂದ ಒಂದು ಸಂತೋಷದ ವಿಷಯ ಹೇಳಬೇಕು ಅಂತಂದರೆ 90-95% ತನಕ ಇವತ್ತು ನಮಗೆ ರಿಕವರಿ ಬರ್ತಾ ಇದೆ ಇದರಲ್ಲಿ. ಈಗ ಬ್ಯಾಂಕ್ ಲೋನ್ ತಗೊಂಡ ಮೇಲೆ ಹೇಗಿದೆ ನಿಮ್ಮ ಜೀವನ, ನಿಮ್ಮ ಕುಟುಂಬ ಹೇಗಿದೆ, ಸುಧಾರಣೆ ಏನಾದರೂ ಆಗಿದೆಯಾ? ಕುಟುಂಬ ನಮ್ಮ ಜೀವನ ಎಲ್ಲ ಚೆನ್ನಾಗಿದೆ. ನಾವು ಅವಾಗ ಏನ್ ಮಾಡ್ತಿದ್ದೆ ಅಂದ್ರೆ ಹಾಲ್ಗೆ ಡೈರಿಗೆ ಶಿಷ್ಟಪ್ಪ ಮಿಳ್ಳಿ ತಕೊಂಡು ಸಾಲ ಹೋಯ್ತಾ ಇದ್ದು 1 ರೂಪಾಯಿ 100 ಗ್ರಾಮ್ ಸಾಲು ಅವಾಗ. ಈಗ 1.75 ಆಗದೆ 100 ಗ್ರಾಮ್ ಸಾಲು ತಗೋಬೇಕಾದ್ರೆ. ನಾವು ಈಗ ನಮ್ಮ ಆಲೆ ಇದೆ ಅಲ್ಲ, ನಾವು ತಗೊಳಕ್ ಹೋಗಲ್ಲ, ನಾವು ಅದನ್ನೇ ಉಪಯೋಗಿಸ್ಕೋತೀವಿ. ಏನೇನು ಉತ್ಪಾದನೆ ಇದೆ ಅದರಲ್ಲಿ? ಬ್ಯಾಂಕ್ ಸಾಲ ಕಟ್ಬೋದು, ಅಲ್ಪ ಸ್ವಲ್ಪ ಇದ್ರೆ ಒಂದು ಒಡವೆ ನಾವು ಏನಾದರೂ ಮಾಡಿಸ್ಕೋಬೋದು, ಮಕ್ಕಳಿಗೆ ಒಂದು ಪೀಜ್ ಕಟ್ಬೋದು, ಒಂದು ಬುಕ್ಸ್ಗು ಯಾವ ಉತ್ಕೊಂಡ್ಕೂ ಅವ್ರ ಇವ್ರ ಹತ್ರ ಸಡನ್ನಾಗಿ ಹೋಗೋಂಗಿಲ್ಲ. ಇನ್ನೊಂದು ಪ್ರಧಾನ ಮಂತ್ರಿಗಳ ರೋಜ್ಗಾರ್ ಯೋಜನೆ ಇದೆ. ಸ್ವಸಹಾಯ ಸಂಘದ ಸಫಲತೆಯನ್ನು ಗುರುತಿಸಿಕೊಂಡು ಇವತ್ತು ಅಲ್ಲೂ ಕೂಡ ನಾವು ಆ ಎಲಿಜಿಬಿಲಿಟಿ ನಾರ್ಮ್ಸ್ ಏನು ಅರ್ಹತಾ ಆಯಾಮಗಳಿದೆಯಲ್ಲ ಅದರ ಒಳಗಡೆ ಬಂತು ಅಂತ ಹೇಳಿದರೆ ಅವರಿಗೂ ಕೂಡ ನಾವು ಇವತ್ತು ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನೆ ಅಥವಾ PMRY ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಲ್ಲಿ ಸಾಲವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇಷ್ಟೆಲ್ಲ ಲಾಭ ಬರ್ತಾ ಇದೆ ನಿಮಗೆ, ಅದರಿಂದ ಏನಾದರೂ ಮನೆಯಲ್ಲಿ ಬದಲಾವಣೆ ಏನಾದರೂ ಕಂಡುಕೊಂಡಿದ್ದೀರಾ? ಬದಲಾವಣೆ ಕಂಡುಕೊಂಡಿವಿ. ಯಾವ ರೀತಿ? ಗಂಡಸರ ಬಗ್ಗೆ ಕಂಡ್ಕೊಂಡಿದ್ದೀವಿ. ಆವಾಗ ಎಲ್ಲರೇ ಪ್ರಿಯಪಟ್ಟಣ ಟೌನ್ ಹತ್ರ ಹೋಗಿ ಒಂದು ಸ್ವಲ್ಪ ತರಕಾರಿ ತಗೋಬರೋದು ಲೇಟ್ ಆದರೆ ಎಲ್ಗೋಗಿದ್ರಿ ಅಂತ ನಮ್ಮನ್ನು ಕ್ವಶ್ಚನ್ ಮಾಡಿ ಕೇಳ್ತಾಯಿದ್ರು. ಬೀದಿಲಿ ಸೋ ಪರಿಸ್ಥಿತಿ ಇತ್ತು, ಈಗ ಏನಿಲ್ಲ.
ನಾವು ಮೀಟಿಂಗ್ ಹೋಯ್ತೀವಿ ಅಂತ, ನಾವು ಸಂಘಕ್ಕೆ ಹೋಯ್ತೇವಲ್ಲ, ನಾವು ಒಂದು ಸ್ವಲ್ಪ ಬರೋದು ಲೇಟ್ ಆಯ್ತದೆ, ನಿಮ್ಗೆ ಗೊತ್ತಿರಲಿಲ್ಲಕ್ಕಲ್ವ ಅಂತ ನಾವು ಒಂದು ಸ್ವಲ್ಪ ಜೋರು ಮಾಡಿದ್ರೆ ಅವರು ತಿಳ್ಕೊಂಡು ಸುಮ್ಮನಾಯ್ತಾರೆ. ಇವಾಗ ನೀವು 21,000 ರೂಪಾಯಿ ಲೋನ್ ತಗೊಂಡಿದ್ದೀರಿ, ಮನೆಗಳ ಹಸು ಆಗಿದೆ, ಅದರಿಂದ ಏನಾದರೂ ಬದಲಾವಣೆ ಆಗಿದೆಯಾ ಪುರುಷರಲ್ಲಿ? ಪುರುಷರಲ್ಲಿ ಅದರಲ್ಲೂ ಬದಲಾವಣೆ ಆಗವ್ರೆ. ಯಾವ ರೀತಿ? ಯಾವ ರೀತಿ ಅಂದ್ರೆ ನೋಡು, ನಾವು ಆಗೆಲ್ಲ ಹಾಲು ತಗೊಂಡೋಯ್ತಿದ್ದೋ, ನಮ್ಮ ಹೆಂಗಸರು ಸಂಘ ಮಾಡ್ಲಾಗಿ ಈಗ ಚೆನ್ನಾಗಿ ಮನೇಲಿ ಬೆಣ್ಣೆ ಮೊಸರೆಲ್ಲ ಕಡಿಬೋದು, ಒಂದೊಂದು ಟೈಮ್ ಹಾಲು ಮಡಿಕೋಬೋದು, ಮೊಸರು ಕಡಿಬೋದು, ಬೆಣ್ಣೆ ಹಾಕೊಂಡು ಊಟ ಮಾಡ್ಬೋದು, ಎಲ್ಲ ಥರದಲ್ಲೇ. ಅವು ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ದೀವಿ. ಈಗ ಹಾಲು ಹೋಗೋದು ಪರಿಸ್ಥಿತಿ ಇಲ್ಲ ನಮಗೆ ಡೈರಿ ಹತ್ರ. ನಾವೇ ತಗೊಂಡೋಗಿ ಡೈರಿಗೆ ಹಾಕ್ತೀವಲ್ಲ, ನಮಗೆ ಆ ಥರ ಹೋಗೋ ಇನ್ನೊಬ್ಬರ ಮನೆಗೆ ಹೋಗೋ ಪರಿಸ್ಥಿತಿ ಇಲ್ಲ. ಈಗ ನಾವೇ ಚೆನ್ನಾಗಿದ್ದೀವಿ, ಗಂಡಸರುಗಳು ಚೆನ್ನಾಗಿದ್ದಾರೆ. ನಾವು ಹಾಲು ಉತ್ಪಾದನೆ ಮಾಡಿ ಒಂದು ಮನೆ ಬೇರೆ ಸುತ್ತ ರೌಂಡು ಸೀಟ್ ಹಾಕ್ಸಿದ್ದೀವಿ ನಮ್ಮ ಮನೆಗೆ. ಹಾಲು ದುಡ್ಡಲ್ಲಿ ಅದ್ರ ಹಾಲು ದುಡ್ಡು ಜೊತೆಗೆ ನಮ್ಮದು ಸ್ವಲ್ಪ ದುಡ್ಡು. ಎಷ್ಟಾಕಿ ಮಾಡಿಸಿದ್ರ ಮನೆ? 15,000 ಹಾಕಿ ಮಾಡಿಸಿದ್ವಿ ಮನೆ ಮಾಡಿಸ್ಕೊಂಡು. ನಿಮ್ಮ ಸ್ವಂತಕ್ಕೆ ಏನಾದರೂ ಬಳಸಿದ್ರೆ? ನಮ್ಮ ಸ್ವಂತಕ್ಕೆ ಅದೇ ಮೈ ಅದೊಂದು ಸ್ವಲ್ಪ ಸೀಟ್ ಮಾಡಿಸ್ತು ಮನೆಗೆ ಮಾಡಿಸ್ತು. ಇನ್ನೇನು ಒಂದು ಸ್ವಲ್ಪ ವಾಲೆಟ್ ತಗೊಂಡಿದ್ದೀವಿ. ಇವ ನಮ್ಮ ಮಗಳಿಗೊಂದು ಜೊತೆ ಮಾರ್ತಿ ತಗೊಂಡಿದ್ದೀವಿ. ಅಷ್ಟೇ ಸುಮಾರು ಸಂಪಾದನೆ ಮಾಡ್ಕೊಂಡಿದ್ವಿ. ಅದೇ ಮನೆ ಬಂಗಲ್ಲ, ಖರ್ಚಿಗೂ ಕಡಿಮೆ ಆಗಿ ಕೂಲಿ ಕೆಲ್ಸಕ್ಕೆ ಹೋಗೋದು ಕಡಿಮೆ ಮಾಡಿಕೊಂಡು ಇದನ್ನೆಲ್ಲ ದನಕರ ನೋಡ್ಬೇಕಲ್ಲ. ಈಗ ದನ ಅಲ್ಲಿ ಒಳಗೇರಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ, ನನಗೆ ಹೋಗ್ಬೇಕು. ಈಗ ಇಷ್ಟು ದಿನ ನೀವೇನ್ ಹೇಳ್ತಾ ಇದ್ರಿ, ಮನೆ ಕೆಲ್ಸನೇ ಹೆಣ್ಮಕ್ಳಿಗೆ ಜಾಸ್ತಿ ಅಂತ ಹೇಳ್ತೀವಿ ನಾವು. ಅವ್ರು ಸ್ವಲ್ಪ ಮಾಡ್ತಾವ್ರೆ, ನಮ್ಮ ಹುಡುಗರು ಮಾಡ್ಕೊಡ್ತಾರೆ, ನಮ್ಮ ಯಜಮಾನ್ರು ಒಂದು ಸ್ವಲ್ಪ ನೀರು ಹಿಡಿತಾರೆ, ಒಂದು ಸ್ವಲ್ಪ ಮನೆ ಕಸ ಗುಡಿಸ್ತಾರೆ, ಎಲ್ಲನೂ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಟೀ ಮಾಡಕ್ರಿ ಅಂದ್ರೆ ಸಾಕು, ಟೀನು ಇಟ್ಟಿರ್ತಾರೆ. ಮೊದ್ಲು ಇಡ್ತಾ ಇದ್ರೆ ಮೊದ್ಲು ಇಡ್ತಿತ್ತಿಲ್ಲ, ಏ ನನ್ನ ಹೊಲ್ದ ಹತ್ರ ಹೋಗಿ ಬರ್ಬೇಕು, ನೀನ್ ಮಾಡ್ತಾ ಇರು ಅನ್ನೋರು. ಈಗ ಸ್ವಲ್ಪ ಕೈ ಜೋಡಿಸ್ತಾರೆ, ಕೈ ಜೋಡಿಸ್ತಾರ, ಒಬ್ರಿಗೊಬ್ರು ಕೈ ಜೋಡಿಸಿ ಕೆಲಸ ಹೋಗಿ ಕಡಿಮೆ ಆಗದೆ. ಯಾಕೆ ಅವರಲ್ಲಿ ಆ ಬದಲಾವಣೆ ಬಂತು? ಅವರೇಲಿ ಇತ್ತಿಲ್ಲ ಅವಾಗ. ಯಾಕೆ ಬಂತು ಬದಲಾವಣೆ? ಈಗ ಸಂಘ ಸೇರವ್ರಲ್ಲ, ತಿಳುವಳಿಕೆ ಕೊಡ್ತಿದ್ದೀರಿ ನೀವು. ನಾವು ಆ ತಿಳುವಳಿಕೆ ತಂದು ಅವ್ರಿಗೆ ಹೇಳ್ತೀವಿ ಎಲ್ಲನೂ. ನಮ್ಮ ಮೇಡಮ್ದಿರಿ ಥರ ತಿಳುವಳಿಕೆ ಹೇಳಿದ್ರು, ಒಬ್ಬರೇ ಶ್ರಮ ತಗೋಬೇಡಿ, ಅವರು ಒಂದು ಸ್ವಲ್ಪ ಮಾಡಲಿ ನಿಮ್ಗೆ ಸುಲಭ ಆಯ್ತದೆ ಅಂತ ನಮ್ಮ ಮೇಡಮ್ ಹೇಳ್ತಾರೆ ಅಂತ ನಾವು ಅವ್ರಿಗೋಸಿ ತಿಳುವಳಿಕೆ ಕೊಟ್ಟಿದ್ದೀವಿ. ಏನು ಅನಿಸುತ್ತೆ ಅದಕ್ಕೆ? ಅದಕ್ಕೆ ಇಬ್ಬರಿಗೂ ಸಮ ಕೆಲಸ ಆಯ್ತಲ್ಲ, ಅವ್ರಿಗೂ ಸಮ ಹೋಯ್ತು, ನಮಗೂ ಸಮ ಹೋಯ್ತು. ಅವ್ರಿಗೂ ಕೋಪ ಬರಲ್ಲ, ನಮಗೂ ಕೋಪ ಬರಲ್ಲ, ಇಬ್ರು ಸಮವಾಗಿ ಮಾಡ್ತಾ ಇದ್ದೀವಲ್ಲ, ಸಮವಾಗಿದ್ದೀವಿ. ಖುಷಿ ಆಗ್ತಾ ಇದೆಯಾ ನಿಮಗೆ? ಖುಷಿ ಆಗುತ್ತೆ. ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪಕ್ಕ ಸಂಘದಲ್ಲಿ ಸಾಲ ತಗೊಂಡಿದ್ದಾರೆ ಅಂದ ತಕ್ಷಣ ನಾವು ತಗೊಳ್ಬೇಕು ಅಂತ ಅದೊಂದು ತುಡಿತ ಶುರು ಆಗುತ್ತೆ. ನಿಜವಾಗಿ ನಮ್ಗೆ ಏನು ಬೇಕು ಅನ್ನೋದನ್ನ ಮಹಿಳೆಯರು ಯೋಚನೆ ಮಾಡಬೇಕು. ಆ ಯೋಚನೆ ಮಾಡದೆ ಅವರು ತಗೊಂಡಂತ ಸಾಲ ಅವ್ರಿಗೆ ಹೊರೆನ ಜಾಸ್ತಿ ಮಾಡುತ್ತೆ. ಈಗ ಏನೂ ಇಲ್ಲ, ನಿಶ್ಚಿಂತ ಇದ್ದಾರೆ, ಹಣ ಇಲ್ಲ ಅನ್ನೋದು ಒಂದೇ. ಒಂದು ಪ್ಲಾನ್ ಇಲ್ಲದೆ ತಗೊಂಡ ಹಣ ನಾಳೆ ಸಾಲದ ಹೊರೆನೂ ಹಾಕತ್ತೆ. ಆ ಸಾಲ ತೀರಿಸೋದು ಇವರೇ, ಅದಕ್ಕೆ ಬಡ್ಡಿ ಕಟ್ಟೋದು ಇವರೇ, ಆದರೆ ಸಾಲ ಬಳಕೆ ಆಗೋದು ಇನ್ಯಾರೋ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಆ ಅಧಿಕಾರ, ಆ ಹಿಡಿತ ಅವ್ರಿಗೆ ಬರಲ್ಲ, ಹಣನೂ ಅವ್ರ ಉಪಯೋಗ ಆಗಲ್ಲ. ಅದರಿಂದ ಕರೆಕ್ಟಾಗಿ ಯೋಚನೆ ಮಾಡಿ ನಮ್ಗೆ ಏನಕ್ಕೆ ಹಣ ಬೇಕು ಅಂತ ಪ್ಲಾನ್ ಮಾಡಿ ತಗೊಂಡು ಅದಕ್ಕೆ ಬಳಸುವಂಥದ್ದು ಮಹಿಳೆಯರು ಕಲಿಬೇಕು. ಬ್ಯಾಂಕಿನ ಸಾಲ ತಗೊಳ್ಳುವಾಗ ಸಹಯೋ ಕಟ್ಟಬೇಕಾದ್ರೆ ಏನಾಯ್ತದೋ ಎಂತಾಯ್ತದೋ ಅಂತಂದು ಸ್ವಲ್ಪ ಕಷ್ಟನೇ ಕಾಣ್ತಾ ಇತ್ತು. ಇವಾಗ ಕಟ್ಕೊಂಡು ಎಲ್ಲರ ಜಮರ್ದಸಿಯಾಗಿ ಅದನ್ನು ನಮ್ಮದು ಹಣ ಅಲ್ಲ, ಇದು ಬೇರೆ ತಗೊಂಡವರು, ಅವರು ನಮ್ಮನ್ನು ಇನ್ನೊಂದ್ಸರಿ ಕೊಡೋದಿಲ್ಲ ಅಂತೇಳಿ ಅದನ್ನ ಈಗ ಕಟ್ಕೊಂಡು ಹೋಗ್ಬೇಕು ಅಂತ ಕಷ್ಟ ಕಾಣ್ತಾ ಇತ್ತು. ತಗೊಳ್ಳುವಾಗ ಸುಲಭ ಅಂದ್ಬಿಡೋದಲ್ಲ, ಅದನ್ನ ಕಟ್ಟೋದು ಮುಖ್ಯವಾಗಿ ಕಟ್ಕೊಂಡು ಹೋದ್ರೆ ನಮ್ಗೆ ನಿಮಗೆ ಮುಖ್ಯವಾಗಿ ಉಳಿತದೆ ಅಂತೇಳಿ ನಾವು ಅದನ್ನ ಹಿಂಗೆ ಮಾಡ್ತೀವಿ. ಬಾರಮ್ಮ.